ಕ್ರಿಸ್ತನಲ್ಲಿ ಪ್ರೀತಿಯೊಡ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಒನ್ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಒಳ್ಳೆಯ ನೆಲದಲ್ಲಿನ ಒಳ್ಳೆಯ ಬೀಜ ರೇ ಪುಟ ಫೋರ್ ಸಿಕ್ಸ್ ತ್ರೀ ಫೋರ್ ಪುಟದ ಸಂಖ್ಯೆ ನೂರ ಹದಿನೆಂಟು ಒಳ್ಳೆಯ ಬೀಜ ಆದರೂ ಮುಳ್ಳು ಗಿಡಗಳ ನೆಲ ಮುಳ್ಳು ಗಿಡಗಳನ್ನು ಬೆಳೆಸಿರುವ ನೆಲವು ಫಲವತ್ತಾಗಿದ್ದು ಸರಿಯಾದ ಕ್ರಿಸ್ತಿಯ ಗುಣಗಳನ್ನು ಬೆಳೆಯ ಮಾಡಲು ಬಹು ಸೂಕ್ತವಾಗಿರುವುದು ಆದರೆ ಅದು ಮುಳ್ಳಿನ ಬೀಜಗಳಿಂದ ತುಂಬಿಕೊಂಡಿದ್ದು ನೆಲವು ಗೋಧಿ ಮತ್ತು ಮುಳ್ಳುಗಿಳ ಮುಳ್ಳುಗಳೆರಡನ್ನೂ ಸಫಲವಾಗಿ ಉತ್ಪತ್ತಿ ಮಾಡಲು ಸಾಧ್ಯವಾಗದು ಆದುದರಿಂದ ಸಾಮ್ಯವು ತೋರಿಸಿರುವಂತೆ ಮುಳ್ಳುಗಿಡಗಳು ಗೋಧಿಯನ್ನು ಅಡಗಿಸಿಬಿಡುವುದರಿಂದ ಸಾಕಷ್ಟು ಬೆಳೆಯು ಉತ್ಪನ್ನವಾಗದು ಕೆಲವರು ಸಲಹೆ ಮಾಡಿರುವ ಹಾಗೆ ಈ ಮುಳ್ಳು ಗಿಡಗಳು ಶಾರೀರಿಕ ಭೋಗಗಳನ್ನು ಅಥವಾ ಅಕ್ರಮ ಬಯಕೆಗಳಾಗಿರುವುದಿಲ್ಲ ವಿಷಯ ಲಂಪಟತೆಗಳಿಂದ ತುಂಬಿರುವ ಹೃದಯವು ದೇವರ ರಾಜ್ಯದ ಯಾವ ಸಂದೇಶವನ್ನು ಕೇಳುವ ಕಿವಿಯನ್ನು ಹೊಂದಿರುವುದಿಲ್ಲ ಅಲ್ಲದೆ ಇವುಗಳನ್ನು ಸ್ವಾಮ್ಯದಲ್ಲಿ ಹೆಸರಿಸಲಾಗಿಯೂ ಇಲ್ಲ ಉದ್ದೇಶಪೂರ್ವಕವಾಗಿ ಪಾಪ ಮಾಡದವರಾದರೂ ನೀತಿ ಮಾರ್ಗದಲ್ಲಿ ನಡೆಯುತ್ತಿರುವವರಂತೆ ತೋರಿಸಿಕೊಳ್ಳುವವರನ್ನು ಮಾತ್ರ ಇಲ್ಲಿ ಉಲ್ಲೇಖಿಸಲಾಗಿರುವುದು ಒಡೆಯನು ನುಡಿರು ನುಡಿದಿರುವುದೆಂದರೆ ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯೋ ಐಶ್ವರ್ಯದಂದು ಉಂಟಾಗುವ ಮೋಸವು ಆ ವಾಕ್ಯವನ್ನು ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವನು ಸಾಮ್ಯದ ಈ ಭಾಗದಲ್ಲಿ ಅನೇಕ ಘನವಂತರು ಸೂಚಿತವಾಗಿದ್ದಾರೆ ಹೀಗೆ ಅನೇಕರಿದ್ದಾರೆ ಅವರು ಲೌಕಿಕ ಭಾವದ ಅಭಿಲಾಷೆಗಳು ಐಶ್ವರ್ಯಗಳು ಮತ್ತು ಇವುಗಳ ಪ್ರಭಾವಗಳು ಜೀವನದ ಒಳ್ಳೆಯ ಸಂಗತಿಗಳ ಬಗ್ಗೆ ಇರುವ ಪ್ರೀತಿ ಇವುಗಳಿಂದ ಮುಕ್ತರಾದಲ್ಲಿ ನೀತಿಯ ವಿಷಯದಲ್ಲಿ ಇವರು ಬಹು ಫಲವಂತರಾಗುವರು ಸುತ್ತಲಿರುವವರನ್ನು ನಾವು ನೋಡುವವರಾಗಿ ನಾಗರಿಕ ಜಗತ್ತಿನಲ್ಲಿರುವವರ ಮಿತವ್ಯಯ ಸ್ವಭಾವ ಮತ್ತು ಶಕ್ತಿ ಸಾಮರ್ಥ್ಯಗಳ ಸಾಮರ್ಥ್ಯಗಳನ್ನು ಗಮನಿಸುವಾಗ ನಮ್ಮಲ್ಲಿ ನಾವು ಸೂಕ್ತವಾಗಿ ಹೇಳಿಕೊಳ್ಳುವುದೇನೆಂದರೆ ಇವರ ಜೀವಿತಗಳು ನಿಜವಾಗಿಯೂ ಕರ್ತನ ಮಾರ್ಗದ ಕಡೆ ತಿರುಗಿಕೊಂಡು ಪ್ರಾಪಂಚಿಕ ಹೊಣೆಗಾರಿಕೆಯಿಂದ ಮುಕ್ತವಾದಲ್ಲಿ ಎಂಥ ಭವ್ಯವಾದ ಗುಣಗಳನ್ನು ಅವರು ತೋರಿಸುವರಾಗ ರಾಗುವರೆಂಬುವುದು ಹೀಗಿರುವಲ್ಲಿ ಅವರ ಶಕ್ತಿ ಸಾಮರ್ಥ್ಯಗಳು ಪ್ರಾಪಂಚಿಕ ಸಂಗತಿಗಳು ಮತ್ತು ಚಿಂತೆಗಳಲ್ಲಿ ತಲ್ಲೀನವಾಗಿದ್ದು ಕ್ರಿಸ್ತನೊಡನೆ ಆತನ ರಾಜ್ಯದಲ್ಲಿ ಒಂದು ಉನ್ನತ ಗೌರವದ ಸ್ಥಾನವನ್ನು ಪಡೆಯಲು ಅಗತ್ಯವಿರುವ ಯೋಗ್ಯ ಫಲಗಳನ್ನು ಅವರಿಗೆ ನೀಡಲಾಗುವುದು ಇಂಥವರಿಗೆ ಒಡೆಯನ ಸಂದೇಶವೇನೆಂದರೆ ನಿಮ್ಮ ಸಮಯ ಶಕ್ತಿ ಸಾಮರ್ಥ್ಯ ಪ್ರಭಾವಗಳನ್ನು ಪ್ರಾಪಂಚಿಕ ಸಂಗತಿಗಳಿಗೆ ನೀವು ನೀಡಿ ಅದೇ ಸಮಯದಲ್ಲಿ ನನ್ನ ರಾಜ್ಯದಲ್ಲಿ ಒಂದು ಸ್ಥಾನವನ್ನು ಪಡೆಯಲು ಅಂದರೆ ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಯಾವನು ನನ್ನ ಶಿಷ್ಯರಾಗಬೇಕೆಂದಿರುವನೋ ಅವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ನಾನು ಎಲ್ಲಿರುತ್ತೇನೋ ಅಲ್ಲಿ ನನ್ನ ಶಿಷ್ಯನೂ ಸಹ ಇರುವನು